ನಾನು ತರುಣ್ ಮಾವನಗೋಸ್ಕರ ಬಾಳ್ತಾ ಇದೀನಿ. ಪ್ರಾಣಿಕಿತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ಬಾಳಿದ್ರೆ ನಿಮ್ಮ ಜೊತೆನೇ ಬಾಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಣ್ಣ, ಗಾಯತ್ರಿನೇ ನಿಮ್ಮ ಮದುವೆ ಆಗಬೇಕು ಅಂತ ಹೋಗಿ ಹೇಳು. ಹೇಳ್ತೀಯಾ? ಇದು ಯಾವ ಸಿನಿಮಾ ಡೈಲಾಗ್ ಅಂತ ಗೊತ್ತಾಗ್ತಿಲ್ವೇ? ಆದ್ರೂ ಅವಾಗವಾಗ ಕೇಳ್ದಂಗಿದೆ. ಏಯ್, ಏನ್ ಕಿಂಡಲ್ಲ, ತರುಣ್ ಮಾವ ನನಗೇನೆ. ಯಾರಾದ್ರೂ ಭಾನುಮತಿ ಕೊಡ್ಬೇಕಂತ ಅನ್ಕೊಂಡ್ರೆ ಅವಾಗ ಈ ಮನೆ ಎರಡಾಗುತ್ತೆ. ಇವಾಗ ಮಾತ್ರ ಏನು, ಮನೆ ಒಳಗೆ ಮಾತ್ರ ನಾವು ಒಂದಾಗಿದ್ದೀವಿ, ಮನ್ಸಲ್ಲಿ ಬೇರೆ ಬೇರೆ ತಾನೇ ಇರೋದು. ಗಾಯತ್ರಿ ಒಳ್ಳೆತನದಿಂದ ಪಡೆಯಕ್ ಆಗ್ದಲ ಇರೋದನ್ನ ದ್ವೇಷದಿಂದ ಪಡೆಯಕ್ಕಾಗಲ್ಲ. ಜಾತಕನ ನೋಡಿ, ದೊಡ್ಡವರು ಏನ್ ನಿರ್ಧಾರ ತಗೋತಾರೋ ಅದೇ ನಡೆಯೋದು. ನಾ ಬರ್ತೀನಿ. ನೀತಿ ಹೇಳ್ಬಿಟ್ಟು ಹೋಗ್ತಾ ಇದೀಯಾ? ನಿಮ್ಮಪ್ಪ ವೇಣುಗೆ ನೀನೇ ಅಂತ ಮಾತು ಕೊಟ್ಟಿದ್ದಾರೆ. ಮಾಮ ನನಗೆ ಮಾತ್ರ ಸಿಗ್ಲಿಲ್ವೋ? ನೀನು ನನ್ನ ಮನೆಗೆ ತಾನೇ ಸಸಿಯಾಗಿ ಬರೋಳು. ಅವಾಗ ನೋಡ್ಕೋತೀನಿ ನಿನ್ನ. ಆ ಭಾನುಮತಿ ತುಂಬ ಆಡ್ತಾ ಇದ್ದಾಳೆ, ಅವಳಿಗೂ ಒಂದಿನ ಇದೆ. ಭಾರತಿ, ನೀನ್ ರಾಗಿಣಿ ವಿಷಯದಲ್ಲಿ ತುಂಬಾ ರಿಸ್ಕ್ ತಗೊಳ್ತಿದ್ಯಾ. ಅವಳ್ ಮಾಡಿರೋದು ತಪ್ಪು ಅಂತ ಅವಳಿಗೆ ಗೊತ್ತಾಗಿ ವಾಪಸ್ ಬಂದ್ರೆ ತರುಣ್ ಬಾಳಲ್ಲಿ ಯಾವ್ದೇ ರೀತಿ ತೊಂದ್ರೆ ಬರಲ್ಲ. ನೀನ್ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ರಾಗಿಣಿ ತಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡ್ ವಾಪಸ್ ಬರೋ ಕ್ಯಾರೆಕ್ಟರೇ ಅಲ್ಲ. ಅಂತವಳ ತರುಣ್ ಜೊತೆ ಸೇರಿಸ್ಬೇಕು ಅಂತಿದ್ಯಲ್ವಾ? ಇದು ತರುಣ್ ನೆಮ್ಮದಿ ಮಾತ್ರ ಅಲ್ಲ, ಅವ್ರ ಕುಟುಂಬದ ನೆಮ್ಮದಿ ಕೂಡ ಹಾಳಾಗುತ್ತೆ ಅಂತ ನನಗ್ ಅನ್ನಿಸ್ತಿದೆ ಭಾರತಿ. ಹಾಗೆಲ್ಲ ಏನೂ ಆಗಲ್ಲ, ಬಾ ಹೋಗೋಣ. ನೋವಾಗ್ತಿದ್ಯಾ ಸರ್? ಇನ್ನು ಎಷ್ಟು ದೂರ ಹೋಗ್ಬೇಕು ಹಾಸ್ಪಿಟ್ಲಿಗೆ? ಸ್ವಲ್ಪ ದೂರಮ್ಮ, ಇನ್ನೇನು ಬಂದ್ಬಿಟ್ವಿ. ಸ್ವಲ್ಪ ಹೊತ್ತು Thank you.
ಇದ್ದೀವಲ್ಲ. ಹೇಳಿ ಮೇಡಮ್. ಇವ್ರ ಕೈ ಕಾಯಾಗಿದೆ, ಡ್ರೆಸ್ಸಿಂಗ್ ಮಾಡ್ಬೇಕಿತ್ತು. ಅದಕ್ಕೆ ಆಗಿ ಎಲ್ಲಿ ಬಂದ್ರಿ, ಅಲ್ಲಿಗೆ ಹೋಗಿ. ಓ ಥ್ಯಾಂಕ್ ಯು, ಬಾ ಸ್ವಲ್ಪ ತಡ್ಕೊ. ಹೇಳಿ. ಇವ್ರಿಗೆ ಸ್ವಲ್ಪ ಪೆಟ್ಟಾಗಿದೆ, ಫಸ್ಟ್ ಏಡ್ ಮಾಡ್ಬೇಕಿತ್ತು. ಅಲ್ಲಿ ಯಾರು ಇರ್ಲಿಲ್ಲ. ಇವತ್ ತುಂಬಾ ನರ್ಸ್ ಲೀವ್ ಹಾಕಿದ್ದಾರೆ, ಸೊ ನೀವು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ವೇಟ್ ಮಾಡಿ, ಸುನೀತಾನ ಸಿಸ್ಟರ್ ಅಲ್ಲಿ ಬರ್ತಾರೆ. ಸರಿನಾ? ಸರಿ ಬಾ. ಅವ್ರನ್ನ ಹಿಂಗ್ ತಿರ್ಸಿ. ಪರವಾಗಿಲ್ಲ ಭಾರತಿ, ಆದ್ರೆ ತುಂಬಾ ನೋವುತ್ತಿದೆ. ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತೆ. ನಾವ್ ಹೊರಡ್ಬೋದಾ? ಎಲ್ಲಿಗೆ ಹೋಗ್ತಿದ್ದೀರಾ? ಫಸ್ಟ್ ಏಡ್ ಮಾತ್ರ ಆಗಿರೋದು, ಬೇರೆ ಏನಾದ್ರೂ ಫಾಲ್ಟ್ ಇದ್ರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಹೋಗಿ. ಒಳಗ್ ಬನ್ನಿ, ಡಾಕ್ಟರ್ನ ನೋಡಕ್ ಹೋಗೋಣ. ಏನ್ ವಿಷಯ? ಕೆಳಗಡೆ ಬಿದ್ದಿದ್ದಾರೆ, ಫಸ್ಟ್ ಏಡ್ ಮಾಡಿದೀವಿ. ತೋರಿಸಿ. ಪರವಾಗಿಲ್ವೇ ಈ ಪೇಷಂಟ್? ECG ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಆಶ್ಚರ್ಯವಾಗಿದೆಯೇ? ಇಲ್ಲಿ ನೋಡಿ, ಫ್ರಾಕ್ಚರ್ ಆಗಿಲ್ಲ, ಬರೀ ಮೂಗೇಟ್ ಮಾತ್ರ. ಓಕೆ ಡಾಕ್ಟರ್. ಈಗ ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ಫಾರ್ಮಸಿಯಲ್ಲಿ ಕೊಟ್ಟು ಇವ್ರು ಕೊಟ್ಬಿಡಿ. ಸರಿನಾ? ಓಕೆ ಡಾಕ್ಟರ್. ಓಕೆ. ರಿಸೆಪ್ಷನ್ ಅಲ್ಲಿ ದುಡ್ಡು ಕಟ್ಬಿಟ್ಟು ನೀವು ಮೆಡಿಕಲ್ಗೆ ಬನ್ನಿ. ಸರಿ ಬಾ. ಥ್ಯಾಂಕ್ಸ್ ಡಾಕ್ಟರ್. ಹಾ ಸರಿ ಮಾ. ಹಾ ಬಾ. ಥ್ಯಾಂಕ್ ಯು.